ಶ್ರಾವಣ ಮಾಸದ ನಿಮಿತ್ತ ಸಾಮೂಹಿಕ ವ್ರತ. ನಗರದ ಶ್ರೀ ದೇವಿ ಗುರುಕುಲದಲ್ಲಿ 16 ಸೋಮವಾರಗಳ ವ್ರತವನ್ನು ಸಾಮೂಹಿಕವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಪ್ರಭುಲಿಂಗ ಶಾಸ್ತ್ರಿಯವರು ಮಾತನಾಡಿ, ಅಧಿಕ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ದೇವಿ ಗುರುಕುಲದ ವತಿಯಿಂದ 14 ಸೋಮವಾರದ ವ್ರತದ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರಿನ ಶ್ರೀ ದೇವಿ ಗುರುಕುಲದಿಂದ ಈ ವರ್ಷ 16 ಸೋಮವಾರಗಳ ವ್ರತವನ್ನು ಸಾಮೂಹಿಕವಾಗಿ ಆಚರಿಸಲಾಗುತ್ತಿದೆ. ಈ ಸಲ ಅಧಿಕ ಶ್ರಾವಣ ಬಂದಿರೋದ್ರಿಂದಾಗಿ 4 ವಾರಗಳಲ್ಲಿ ಮಾಡಿದ ಪೂಜಾ ಫಲ, ಹಾಗಾಗಿ ಈ ಸಲ 4 ಸೋಮವಾರಗಳು, ಇದು ಕೊನೆ ಸೋಮವಾರ, 4 ಸೋಮವಾರಗಳನ್ನ ವ್ರತದಲ್ಲಿ ಸುಮಾರು 40 ಜನ ಮಹಿಳೆಯರು ಪುರುಷರು ಸೇರಿ ಈ ವ್ರತ ಆಚರಿಸ್ತಾ ಇದ್ದಾರೆ. ಇದರಲ್ಲಿ ಅಂದ್ರೆ ಹುತ್ತು ತಾಳ ಮಣ್ಣು ಹಿಂದಿನ ತಂದು ಅದನ್ನ ಮೆದ್ದು ಅದನ್ನು ಮೃದುಗೊಳಿಸಿ ಅದರಲ್ಲಿ ಶಿವಲಿಂಗ 4 ಶಿವಲಿಂಗಗಳನ್ನ ಮಾಡಿ ಪ್ರತಿ ವಾರನೂ ಅದನ್ನ ಪೂಜಿಸಲ್ಪಡುತ್ತೆ. ಅದರಲ್ಲಿ ಆ ವ್ರತ ಯಾರು ಮಾಡ್ತಾ ಇದ್ದಾರೋ ಅವರು ಬೆಳಗಿನಿಂದ ಶುಭ್ರವಾಗಿ ಆ ದೇವರಿಗೊಂದು 4 ಶಿವಲಿಂಗಗಳಿಗೆ ಪೂಜೆ ಮಾಡಿ ದೇವರು ಅವ್ರ ಇಷ್ಟ ದೇವ್ರನ್ನ ಗ್ರಾಮ ದೇವತೆನ ಪೂಜೆ ಮಾಡಿ ಇಡೀ ದಿನ ಉಪವಾಸ ಭಜನೆ ನಾಮ ಸಂಕೀರ್ತನಲ್ಲಿದ್ದು ಸಂಜೆ ಇಲ್ಲಿ ನಮ್ಮ ವಿಜಯಪುರದಲ್ಲಿರುವಂತಹ ಸುವರ್ಣ ಮಾಧ್ಯಮ ಭವನದ ಚಿಕ್ಕವಲ್ಲೂ ಸದಾಶಿವ ಶಾಸ್ತ್ರಿ ಸಭಾಂಗಣದಲ್ಲಿ ನಮ್ಮ ಗುರುಕುಲ ನಡೆಯುತ್ತೆ. ಈ ಗುರುಕುಲಕ್ಕೆ ಅದನ್ನೆಲ್ಲರೂ ಅವರ 4 ಶಿವಲಿಂಗಗಳನ್ನ ಇಲ್ಲಿಗೆ ತರ್ತಾರೆ. ಇಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿ ಇದ್ರ ಇಲ್ಲಿ ರುದ್ರಾಭಿಷೇಕ, ಅಷ್ಟೋತ್ತರ, ಶ್ರೀರುದ್ರ ಪಠನ, ಭಜನೆ ಇವೆಲ್ಲದರ ಜೊತೆಗೆ ಈ ಸೋಮವಾರದ ಪೂಜಾ ವಿಧಿಗಳನ್ನ ಇಲ್ಲಿ ಡಾಕ್ಟರ್ ವಿದ್ವಾನ್ ದಯಾನಂದ ಮೂರ್ತಿ ಶಾಸ್ತ್ರಿಗಳವರ ನೇತೃತ್ವದಲ್ಲಿ ಇಲ್ಲಿ ನಡೆಸಲಾಗುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಶರಣ ಶರಣಾರ್ಥಿ. ಅಧಿಕ ಶ್ರಾವಣ ಮಾಸದ ನಿಮಿತ್ತವಾಗಿ 4 ಸೋಮವಾರಗಳು ಶ್ರೀ ದೇವಿ ಗುರುಕುಲದ ವತಿಯಿಂದ 16 ಸೋಮವಾರ ವ್ರತದ ಪೂಜೆಯನ್ನ ಮಾಡಿಕೊಂಡು ಇವತ್ತು ಕೊನೆಯ ಸೋಮವಾರ. ಪ್ರತಿ ವಾರ 4 ಶಿವಲಿಂಗಗಳ ಹಾಗೆ 4 ವಾರಕ್ಕೆ 16 ಶಿವಲಿಂಗಗಳನ್ನ ಮಾಡಿ ಇವತ್ತು 16 ಸೋಮವಾರ ವ್ರತದ ಸೇವೆಯನ್ನ ಶಂಭುಲಿಂಗೇಶ್ವರನ ಮಹಾಪೂಜೆಯನ್ನ ಇವತ್ತು ಶ್ರೀ ದೇವಿ ಗುರುಕುಲದ ಆಯೋಜಕತ್ವದಲ್ಲಿ ಚಿಕ್ಕಮಗಳೂರಿನ ವಿಜಯಪುರದ ಚಿಕ್ಕೊಳಲೆ ಸದಾಶಿವ ಶಾಸ್ತ್ರಿ ಸಭಾಂಗಣದಲ್ಲಿ ಮಹಾಪೂಜಾ ಕಾರ್ಯ ನೆರವೇರ್ತಾ ಇದೆ. ಎಲ್ಲರಿಗೂ ಶಂಭುಲಿಂಗೇಶ್ವರನ ಅನುಗ್ರಹ ಆಶೀರ್ವಾದ ಸರ್ವರಿಗಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ.